ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಂಡಿದ್ದೀವಿ. ಮತ್ತು ನಮಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನಿಟ್ಟಿನಲ್ಲಿ ಜಾಸ್ತಿ ಬರ್ತಾ ಇರುತ್ತೆ. ಈ ಇತ್ತೀಚೆಗೆ ಫೇಸ್ಬುಕ್ಕಲ್ಲೆಲ್ಲನೂ ನನಗೆ ಹೆಚ್ಚಿನ ಪ್ರಶ್ನೆ ಬಂದಿರುವಂಥದ್ದು, ನೀವು ನಮಗೆ ಗರ್ಭಿಣಿ ಇರುವಾಗ ಏನು ಆಹಾರ ತೆಗೆದುಕೊಳ್ಬೇಕು, ಗರ್ಭಿಣಿ ಸ್ತ್ರೀಯರು ಯಾವ ರೀತಿ ನಾವು ಇರಬೇಕು, ಈ ವಿಚಾರದ ಬಗ್ಗೆ ಹೆಚ್ಚಿನ ಒಂದು ಅಂಶಗಳನ್ನು ನಮಗೆ ತಿಳಿಸ್ಕೊಡಿ. ಮತ್ತು ಕೆಲವರಿಗೆ ಗರ್ಭಧಾರಣೆ ಆಗೋದಕ್ಕೆ ತುಂಬ ತೊಂದರೆಗಳಿರುತ್ತೆ, ತೊಡಕುಗಳಿರುತ್ತೆ, ಅದಕ್ಕೂ ಕೂಡ ಏನಾದರೂ ಕೂಡ ಮನೆಯಲ್ಲಿ ಮಾಡ್ಕೊಳ್ತಕ್ಕಂತಹ ವಿಚಾರವನ್ನು ತಿಳಿಸ್ಕೊಡಿ ನಮಗೆ ಅಂತ ಹೇಳಿ ಸುಮಾರು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಹಾಗಾಗಿ ಎಲ್ಲರ ಪ್ರಶ್ನೆಗಳಿಗೆ ಉತ್ತರವಾಗಿ ಇವತ್ತಿನ ದಿವಸ ಈ ಒಂದು ಗರ್ಭಿಣಿ ಸ್ತ್ರೀಯರ ಆರೈಕೆ ಮತ್ತು ಅದರ ಜೊತೆಗೆ ಗರ್ಭಧಾರಣೆಗೆ ಏನು ಅವಶ್ಯಕತೆ ಇದೆ ಇದನ್ನು ಇವತ್ತು ನಾವು ವಿವರವಾಗಿ ತಿಳಿಸ್ಕೊಡೋಣ. ನೋಡಿ, ಸುಮಾರು ಜನ ಹೆಣ್ಣುಮಕ್ಕಳಿಗೆ ಮದುವೆಯಾಗಿ 5 ವರ್ಷ ಆಗಿರುತ್ತೆ, 8 ವರ್ಷ ಆಗಿರುತ್ತೆ, ಆದರೂ ಕೂಡ ಗರ್ಭ ನಿಂತಿರೋದಿಲ್ಲ. ಹಾಗಾಗಿ ಕೆಲವರಿಗೆ ಮನೆಯಲ್ಲಿ ಕೆಲವು ಕಿರುಕುಳಗಳು ಸಮಸ್ಯೆಗಳು ಇರುತ್ತೆ, ಇನ್ನು ಕೆಲವರಿಗೆ ಹೇಳ್ಕೊಳಕ್ಕಾಗೋದಿಲ್ಲ, ಯಾರಲ್ಲಿ ಭೇಟಿ ಮಾಡಬೇಕು, ಹೇಗೆ ಇದಕ್ಕೆ ಉಪಚಾರವನ್ನು ಮಾಡಬೇಕು, ಅಥವಾ ಕೆಲವೊಮ್ಮೆ ಅನೇಕ ಉಪಚಾರವನ್ನು ಮಾಡ್ತಾ ಇರ್ತಾರೆ ಆದರೂ ಕೂಡ ಫಲಿತಾಂಶ ಸಿಕ್ಕಿರೋದಿಲ್ಲ. ಹೀಗೆಲ್ಲ ಸಮಸ್ಯೆಗಳಿದ್ದಾಗ ಸ್ವಲ್ಪ ಸರಳವಾಗಿಯೇ ಸುಲಭವಾಗಿಯೇ ಮನೆಯಲ್ಲಿ ಇದಕ್ಕೆ ಕೂಡ ಪರಿಹಾರವನ್ನು ಮಾಡಿಕೊಳ್ಬಹುದು. ಏನು ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಅಂತಹ ಹೆಣ್ಣು ಮಕ್ಕಳಿದ್ದರೆ ಗುರುತಾಕ್ಕೊಳ್ಳಿ, ಅಥವಾ ನಿಮ್ಮ ಅಕ್ಕಪಕ್ಕದವರು ಯಾರು ಇದ್ದರೆ ನೀವೇ ಗುರುತಾಕ್ಕೊಂಡು ಅವರಿಗೆ ಹೇಳಿ ಅವರ ಸಮಸ್ಯೆಯನ್ನು ದೂರ ಮಾಡಿ. ಈ ಒಂದು ನಿಟ್ಟಿನಲ್ಲಿ ತುಂಬ ಸರಳ ಒಂದು ಪ್ರಯೋಗವನ್ನು ಹೇಳ್ತೇನೆ. ನಿಮಗೆ ಖರ್ಜೂರದ ಗಿಡ ಅಕಸ್ಮಾತ್ ಸಿಕ್ಕಿದ್ದೇ ಆದರೆ ಸಿಕ್ಕಿದವರು ಬಳಸ್ಕೊಳ್ಳಿ. ಸಿಕ್ಕಿದ್ದೇ ಆದರೆ ಈ ಖರ್ಜೂರದ ಗಿಡದ ಬೇರನ್ನು ಒಂದಿಷ್ಟು ಒಂದು ತುಣುಕನ್ನು ತಂದಿಟ್ಕೊಳ್ಳಿ. ಅಕಸ್ಮಾತ್ ನಮಗೆ ಸಿಕ್ಕಲ್ಲ, ನಾವು ನಗರವಾಸಿಗಳು ಅಂದಾಗ ಈ ಖರ್ಜೂರವನ್ನೇ ತೆಗೆದುಕೊಳ್ಳಿ. ಸಿಕ್ಕಿದವರು ಬೇರನ್ನು ಉಪಯೋಗ ಮಾಡಿ, ಸಿಕ್ಕದಿದ್ದವರು ಖರ್ಜೂರವನ್ನೇ ತೆಗೆದುಕೊಳ್ಳಿ. ಖರ್ಜೂರದ ಜೊತೆಗೆ ಕೊತ್ತಂಬರಿ ಗಿಡದ ಬೇರು, ಅಂದರೆ ಕೊತ್ತಂಬರಿ ಸೊಪ್ಪು ನಿಮಗೆ ಗೊತ್ತೇ ಇದೆ, ಆ ಸೊಪ್ಪು ಬೇರಿನ ಸಹಿತವಾಗಿರತಕ್ಕಂಥದ್ದನ್ನು ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಮನೆಯಲ್ಲಿ ಒಂದು ಕುಂಡಕ್ಕೆ ಒಂದು ಹಿಡಿ ಕೊತ್ತಂಬರಿ ಬೀಜ ಹಾಕಿ ಚೆನ್ನಾಗಿ ಬೆಳೆಯುತ್ತೆ, ಅದರ ಬೇರಿನ ಸಹಿತವಾಗಿ ಆ ಗಿಡವನ್ನು ತೆಕ್ಕೊಳ್ಳಿ. ಕೊತ್ತಂಬರಿ ಗಿಡದ ಬೇರು, ಖರ್ಜೂರದ ಗಿಡದ ಬೇರು, ಎರಡೂ ಬೇಕಾಗಿರುವಂಥದ್ದು. ಖರ್ಜೂರದ ಗಿಡದ ಬೇರು ಸಿಕ್ಕದಿದ್ದ ಪಕ್ಷದಲ್ಲಿ ಒಂದು ಖರ್ಜೂರವನ್ನು ತೆಗೆದುಕೊಳ್ಳಿ, ಒಣ ಖರ್ಜೂರ. ಈ ಖರ್ಜೂರವನ್ನು ಕೊತ್ತಂಬರಿ ಗಿಡದ ಬೇರನ್ನು ಕಡ್ಡಿಯ ಸಹಿತವಾಗಿ ಬೇರನ್ನು ಎರಡನ್ನು ಕೂಡ ಚೆನ್ನಾಗಿ ತೊಳೆದುಬಿಟ್ಟು ಹಸಿಯ ಹಾಲಿನ ಜೊತೆಯಲ್ಲಿ ಚೆನ್ನಾಗಿ ಅದನ್ನು ರುಬ್ಬಿಕೊಳ್ಳಿ. ರುಬ್ಬಿಕೊಂಡು ಏನು ಮಾಡಬೇಕು, ಇದನ್ನು ನಿಮ್ಮ ಋತುಸ್ನಾನದ ದಿವಸದಿಂದ, ಅಂದರೆ ನಿಮ್ಮ ಋತುಚಕ್ರ ಪ್ರಾರಂಭವಾಗಿ 4 ದಿವಸ ಕಳೆದ ನಂತರ 5ನೇ ದಿವಸದಲ್ಲಿ ತಲೆಗೆ ಸ್ನಾನವನ್ನು ಮಾಡಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಇದನ್ನು ಒಂದು ಸಣ್ಣ ಕಾಫಿ ಲೋಟದಷ್ಟು ಇದನ್ನು ಸೇವನೆಯನ್ನು ಮಾಡಬೇಕು. ಈ ರೀತಿ ಎಷ್ಟು ದಿವಸ ತೆಗೆದುಕೊಳ್ಬೇಕು, 13 ದಿವಸಗಳ ಕಾಲ ಸತತವಾಗಿ ತೆಕ್ಕೋಬೇಕು. ಇದನ್ನು ಹೀಗೆ ಮಾಡಿ ಅವತ್ತವತ್ತೇ ನೀವು ಆಗಲೇ ಮಾಡಿ ಆಗಲೇ ಕುಡಿಬೇಕು. ಇವತ್ತು ಮಾಡಿಟ್ಕೊಂಡು 13 ದಿವಸನೂ ಕುಡಿಯುವಂತಹ ಕೆಲಸ ಬೇಡ. ಅವತ್ತವತ್ತೇ ಇದಕ್ಕೆ 5 ನಿಮಿಷಗಳ ಕಾಲ ಸಾಕು. ಇದಕ್ಕೆ ಖರ್ಚು ಏನೂ ಇಲ್ಲ ನಿಮಗೆ. ಹಾಗಾಗಿ ಇದನ್ನು ಆಗಿಂದಾಗೆ ಮಾಡಿಕೊಂಡು ಸೇವನೆಯನ್ನು ಮಾಡ್ತಾ ಬನ್ನಿ. ಈ ರೀತಿ 13 ದಿವಸಗಳ ಕಾಲ ಸೇವನೆಯನ್ನು ಮಾಡುವುದರ ಮುಖಾಂತರ ನಿಮಗೆ ಯಾರಿಗೆಲ್ಲ ಸಂತಾನಕ್ಕೆ ತೊಂದರೆಯಾಗಿದೆ, ಸಂತಾನದ ಫಲ ಸಿಕ್ತಾ ಇಲ್ಲ, ಅವರಿಗೆ ಬಹಳ ಶೀಘ್ರವಾಗಿ ಫಲ ಕಾಣುವಂತಹ ಯೋಗ ಬರುತ್ತೆ. ನೋಡೋದಕ್ಕೆ ಬಹಳ ಸರಳವಾಗಿದೆ, ಆದರೆ ಬಹಳ ನಿಮಗೆ ಹೆಚ್ಚಿನ ಒಂದು ಸಹಕಾರಿಯಾಗುವಂಥದ್ದು. ಇದನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಶೀಘ್ರವಾಗಿ ಲಭಿಸುವಂಥದ್ದು. ಇನ್ನೂ ಒಂದು ಕೆಲಸವನ್ನು ಮಾಡಬಹುದು, ಅಶ್ವಗಂಧದ ಚೂರ್ಣ. ನಿಮಗಿದು ಎಲ್ಲ ಕಡೆಯೂ ಸಿಕ್ಕುವಂಥದ್ದು, ತಂದುಕೊಳ್ಳಿ. ಇದಕ್ಕೆ ನಾಗಕೇಸರ ಅಂತ ಹೇಳಿ ಸಿಕ್ಕತ್ತೆ, ಅದು ಕೂಡ ನಿಮಗೆ ಆಯುರ್ವೇದದ ಮಳಿಗೆಗಳಲ್ಲಿ ಸಿಗತ್ತೆ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಎರಡನ್ನೂ ತಂದು ಎರಡರ ಪುಡಿಯನ್ನು ಹಸಿ ಹಾಲಿನಲ್ಲಿ ಹಾಕಿ ಋತುಸ್ನಾನ ಆದ ನಂತರ ಸೇವನೆ ಮಾಡೋದಕ್ಕೆ ಶುರು ಮಾಡಿ 21 ದಿವಸಗಳ ಕಾಲ ಸೇವನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಈ ಒಂದು
ಗರ್ಭ ಏನು ಧರಿಸೋದಕ್ಕೆ ಅವಕಾಶ ಆಗಿರಲಿಲ್ಲ ಅದು ಆಗೋದಕ್ಕೆ ಸಹಕಾರಿಯಾಗುತ್ತೆ. ಇವೆರಡರಲ್ಲಿ ನಿಮಗೆ ಯಾವುದು ಸೂಕ್ತ ಸುಲಭ ಅದನ್ನು ಮಾಡಿಕೊಳ್ಳಿ, ಈ ದೊಡ್ಡ ಸಮಸ್ಯೆಯಿಂದ ಹೊರಕ್ಕೆ ಬನ್ನಿ. ಇನ್ನು ಒಮ್ಮೆ ಗರ್ಭ ನಿಂತ ಮೇಲೆ ಮುಂದಿನ ದಿನಗಳಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು ಸುಮಾರು ಜನಕ್ಕೆ ಒಂದು ರೀತಿ ಗೊಂದಲ. ಅದಕ್ಕಾಗಿ ನೀವು ಏನು ಗೊಂದಲವನ್ನು ಪಡಬೇಕಾಗಿಲ್ಲ. ಕೆಲವೇ ಪದಾರ್ಥಗಳನ್ನು ಹೊರತುಪಡಿಸಿ ಎಲ್ಲವನ್ನು ಕೂಡ ಆಹಾರವನ್ನು ಚೆನ್ನಾಗಿ ಸೇವನೆಯನ್ನು ಮಾಡಬೇಕು. ಯಾವುದನ್ನು ಹೊರತುಪಡಿಸಬೇಕು ಅಂದರೆ ಪರಂಗಿ ಕಾಯಿ ಅಥವಾ ಪರಂಗಿ ಹಣ್ಣು, ಪಪಾಯ. ಪಪಾಯ ಗಿಡದ ಕಾಯಿಗಳನ್ನು ಕೆಲವರು ತರಕಾರಿಯಾಗಿ ಬಳಸೋದುಂಟು, ಅದು ತುಂಬ ಶ್ರೇಷ್ಠವಾದದ್ದು. ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಇದನ್ನು ಸೇವನೆಯನ್ನು ಮಾಡಬಾರದು. ಜೊತೆಗೆ ಪಪಾಯ ಹಣ್ಣನ್ನು ಅಷ್ಟೇ, ಅದರಲ್ಲೂ ಕೂಡ ಮೊದಲ 3 ತಿಂಗಳು ಸೇವನೆಯನ್ನು ಮಾಡಲೇಬಾರದು. ಆಮೇಲೆ ಪೈನಾಪಲ್, ಅನಾನಸ್ ಹಣ್ಣು ಅಂತ ಏನು ಹೇಳ್ತೀವಿ ಇದನ್ನು ಅಷ್ಟೇ, ಇದನ್ನು ಸೇವನೆಯನ್ನು ಮಾಡಬಾರ್ದು. ಪೈನಾಪಲ್ಲು, ಪಪಾಯ ಈ ಎರಡೂ ಹಣ್ಣುಗಳನ್ನು ನೀವು ಸೇವಿಸೋದು ಬೇಡ. ಆಮೇಲೆ ಈ ನೇರಳೆ ಹಣ್ಣು, ನೇರಳೆ ಹಣ್ಣು ಎಲ್ಲರೂ ಏನು ಸದಾಕಾಲ ತಿನ್ನೋದಿಲ್ಲ, ಆದರೂ ಕೂಡ ಅಕಸ್ಮಾತ್ ಸಿಕ್ಕಿದ್ರೆ ಅಥವಾ ಆ ಕಾಲದಲ್ಲಿದ್ದರೆ ನೀವು ತಿನ್ನುವಂತಹ ಅಪೇಕ್ಷೆ ಆದರೂ ಕೂಡ ಈ ಹಣ್ಣನ್ನು ಸೇವನೆಯನ್ನು ಮಾಡೋದು ಬೇಡ. ಇದು ಆರೋಗ್ಯದ ದೃಷ್ಟಿಯಲ್ಲಿ ಏನೂ ತೊಂದರೆಯನ್ನು ಮಾಡೋದಿಲ್ಲ, ಆದರೆ ಇದರಿಂದ ಬೇರೆಯ ರೀತಿಯಲ್ಲಿ ಸಮಸ್ಯೆ ಉಂಟಾಗುತ್ತೆ, ಅದು ಬೇಡ ನಮಗೆ ಅಷ್ಟೇ. ನೇರಳೆ ಹಣ್ಣು, ಪಪಾಯ, ಅನಾನಸ್ ಮತ್ತು ಕೆಲವು ತೀವ್ರವಾದಂತಹ ಉಷ್ಣಾಂಶ ಇರತಕ್ಕಂತಹ ಗೆಡ್ಡೆ ಗೆಣಸುಗಳು, ಈ ರೀತಿಯ ಪದಾರ್ಥಗಳನ್ನು ನೀವು ಸೇವನೆಯನ್ನು ಮಾಡೋದು ಬೇಡ. ಆದರೆ ಯಾವುದನ್ನು ಹೆಚ್ಚು ಸೇವನೆ ಮಾಡಿದರೆ ಅನುಕೂಲ ಅದನ್ನು ತಿಳ್ಕೊಳ್ಳೋಣ. ಯಾವ ಯಾವ ಪದಾರ್ಥಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಅಂದರೆ ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಈ ರೀತಿಯ ಹುಳಿಯ ಅಂಶ ಇರತಕ್ಕಂತಹ ಹಣ್ಣುಗಳು, ಅದರ ಜೊತೆಗೆ ಇನ್ನು ಕೆಲವು ತರಕಾರಿಗಳು ಹಣ್ಣುಗಳಲ್ಲಿ ಕೂಡ ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ, ಬೆಟ್ಟದ ನೆಲ್ಲಿಕಾಯಿ, ಇಂಥದ್ದನ್ನೆಲ್ಲ ನೀವು 9 ತಿಂಗಳುಗಳ ಕಾಲದಲ್ಲಿಯೂ ಕೂಡ ಯಥೇಚ್ಛವಾಗಿ ಸೇವನೆಯನ್ನು ಮಾಡೋದರಿಂದ ತುಂಬ ಲಾಭ ಆಗುವಂಥದ್ದಿದೆ. ಯಾವ ರೀತಿ ಲಾಭ ಆಗುತ್ತೆ? ಮೊದಲನೆಯದಾಗಿ ಇದನ್ನು ಸೇವನೆಯನ್ನು ನಿರಂತರವಾಗಿ ಮಾಡೋದರಿಂದ ಸುಲಭವಾಗಿ ಪ್ರಸವವಾಗುತ್ತೆ. ಅಂದರೆ ಯಾವುದೇ ರೀತಿಯ ಸರ್ಜರಿ ಇಲ್ಲದಿರಾ, ಶಸ್ತ್ರಚಿಕಿತ್ಸೆ ಇಲ್ಲದಿರಾ, ನಿಮಗೆ ಸುಲಭವಾಗಿ ಪ್ರಸವವಾಗೋದಕ್ಕೆ ಸಹಾಯ ಆಗುವಂಥದ್ದು. ಅದರಲ್ಲೂ ಕೂಡ ಯಾರು ಗರ್ಭಿಣಿ ಸ್ತ್ರೀ ಮೊದಲ ದಿವಸದಿಂದ ಕೊನೆಯ ದಿವಸದವರೆಗೆ ಕೇವಲ 1 ನಿಂಬೆಹಣ್ಣನ್ನು ಯಾವುದಾದರೂ ಆಹಾರ ರೂಪದಲ್ಲಿ ಹೇಗಾದರೂ ಪರವಾಗಿಲ್ಲ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅವರಿಗೆ ಯಾವ ಕಾಯಿಲೆಯೂ ಬರೋದಿಲ್ಲ, ಅವರಿಗೆ ಹುಟ್ಟುವಂತಹ ಮಗುವಿಗೆ ಯಾವುದೇ ರೀತಿಯ ಕಾಯಿಲೆಗಳು ಕೂಡ ಬರೋದಕ್ಕೆ ಅವಕಾಶ ಇರೋದಿಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಇರುತ್ತೆ, ಜೊತೆಗೆ ಸುಖ ಪ್ರಸವವಾಗೋದಕ್ಕೆ ಸಹಾಯ ಆಗುತ್ತೆ. ಏನು ಕಷ್ಟಪಡಬೇಕು ರೀ, ಕೇವಲ 1 ನಿಂಬೆಹಣ್ಣು 365 ದಿವಸಕ್ಕೂ ಸಿಕ್ಕತ್ತೆ, ಇರುವ ಎಲ್ಲ ಹಣ್ಣಿಗಿನ್ನ ಕಡಿಮೆ ಬೆಲೆಯಲ್ಲಿ ಸಿಕ್ಕತ್ತೆ, ಇದಕ್ಕಿಂತ ಇನ್ನೇನು ಬೇಕು, ಇದೊಂದು ವರ, ಅದನ್ನು ಉಪಯೋಗಿಸ್ಕೊಳ್ಳಿ, ಅದರಿಂದಾಗಿ ಹೆಚ್ಚಿನ ಒಂದು ಅನುಕೂಲವನ್ನು ಪಡ್ಕೊಳ್ಳಿ. ಇನ್ನು ಕಡೆದಂತಹ ಮಜ್ಜಿಗೆ, ಚೆನ್ನಾಗಿ ಕಡೆದು ಬೆಣ್ಣೆಯನ್ನು ತೆಗೆದಿರಬೇಕು. ಅಂತಹ ಮಜ್ಜಿಗೆಯನ್ನು ಪ್ರತಿನಿತ್ಯದಲ್ಲಿ ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಸುಖವಾಗಿ ಪ್ರಸವವಾಗುತ್ತೆ, ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಬರೋದಿಲ್ಲ, ಜೊತೆಗೆ ಚೆನ್ನಾಗಿ ತಿಂದಂತಹ ಆಹಾರ ಜೀರ್ಣವಾಗುತ್ತೆ. ಯಾವಾಗ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ, ಚೆನ್ನಾಗಿ ಹಸಿವಾಗುತ್ತೆ, ಹಸಿವು ಚೆನ್ನಾಗಿ ಆದಾಗ ಹೆಚ್ಚು ಆಹಾರ ಸೇವನೆಗೆ ಅನುಕೂಲ ಆಗುತ್ತೆ. ಈ ಸಮಯದಲ್ಲಿ ಆಹಾರದ ಒಂದು ಹೆಚ್ಚು ಹೆಚ್ಚು ಆಹಾರದ ಒಂದು ಅವಶ್ಯಕತೆ ತುಂಬ ಇರುತ್ತೆ, ಹಾಗಾಗಿ ನೀವು ತಿನ್ನುವಂತಹ ಆಹಾರದ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗತ್ತೆ. ಹೆಚ್ಚು ಸೊಪ್ಪುಗಳನ್ನು ತಿನ್ನುವಂಥದ್ದು, ತರಕಾರಿಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಹಣ್ಣುಗಳನ್ನು ಸೇವನೆ ಮಾಡುವಂಥದ್ದು, ಇವೆಲ್ಲವೂ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ವಾರಕ್ಕೆ ಒಮ್ಮೆಯಾದರೂ ಕೂಡ ಕನಿಷ್ಠ ಪಕ್ಷ ಚೆನ್ನಾಗಿ ಹರಳೆಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಗವನ್ನು ಮಾಡಿಕೊಳ್ಳುವಂಥದ್ದು, ಇದು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಎಷ್ಟೋ ಜನ ಈಗ ಈ ಅಭ್ಯಂಗ ಸ್ನಾನವನ್ನೇ ಮರೆತಿದ್ದಾರೆ, ಆದರೆ ಇದರಿಂದ ತುಂಬ ಉಪಯೋಗ ಆಗುವಂಥದ್ದಿರುತ್ತೆ, ಅದರಿಂದ ಅದನ್ನು ಕೂಡ ಮರೆಯೋದು ಬೇಡ. ವಾರಕ್ಕೆ 2 ಬಾರಿ ಮಾಡಿದ್ರೂ ತುಂಬ ಒಳ್ಳೆಯದು, ಕನಿಷ್ಠ ಪಕ್ಷ ಒಮ್ಮೆಯಾದರೂ ಕೂಡ ಮಾಡ್ಕೊಳ್ತಾ ಬನ್ನಿ, ಅದರಿಂದನೂ ಕೂಡ ಸಾಕಷ್ಟು ಅನುಕೂಲ ಆಗುವಂಥದ್ದಿರುತ್ತೆ. ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಯಾವುದೇ ರೀತಿಯ ಮನಸ್ಸಿಗೆ ಭಯ ಆಗುವಂಥದ್ದು ಅಥವಾ ಒಂದು ರೀತಿಯ
ಆತಂಕಕಾರಿಯಾಗಿರ್ತಕ್ಕಂತಹ ಒಂದು ಚಿತ್ರಗಳನ್ನು ನೋಡುವಂಥದ್ದು, ಟಿವಿಯನ್ನು ನೋಡುವಂಥದ್ದು, ಇದನ್ನು ಆದಷ್ಟು ಕೂಡ ನೀವು ತಪ್ಪಿಸಿಕೊಂಡ್ರೆ ತುಂಬ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಒಳಗಡೆ ಇರುವಂತಹ ಒಂದು ಶಿಶುವಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಮಾಡುತ್ತೆ. ಅದೇ ಉತ್ತಮವಾದಂತಹ ಸಂಸ್ಕಾರ ಇರತಕ್ಕಂತಹ ಚಿತ್ರಗಳನ್ನಾದರೂ ನೋಡಿ, ಅಥವಾ ಒಳ್ಳೆಯ ಒಂದು ಯಾವುದೋ ಒಂದು ನೀತಿ ಇರತಕ್ಕಂತಹ ಕಥೆಗಳನ್ನು ಕೇಳಿ, ಅಥವಾ ಅಂತಹ ಒಂದು ಚಿತ್ರಣವನ್ನು ನೀವು ನೋಡಿ, ಹಿತವಾಗಿರ್ತಕ್ಕಂತಹ ಸಂಗೀತವನ್ನು ಆಲಿಸಿ, ಹೀಗೆಲ್ಲ ಮಾಡೋದರಿಂದ ಮಾನಸಿಕವಾಗಿ ನೀವು ಕೂಡ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಆಗುತ್ತೆ. ಒಳಗಡೆ ಇರತಕ್ಕಂತಹ ಮಗುವಿಗೆ ಕೂಡ ನಿರ್ಮಲವಾದ ವಾತಾವರಣ ಒಳಗಡೆಯಿಂದಲೇ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದರಿಂದ ಮುಂದೆ ಅಂತಹ ಮಕ್ಕಳು ಈ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು, ಕ್ರೂರತನ, ಕೋಪ, ಸಿಟ್ಟು, ಈ ರೀತಿ ಆಕ್ರೋಶ, ಈ ರೀತಿಯ ಗುಣಗಳು ಇಲ್ಲದೇ ಇರುವಂತಹ ಮಕ್ಕಳು ಜನಿಸೋದಕ್ಕೆ ಸಹಾಯವಾಗುತ್ತೆ. ವೀರರು, ಯೋಧರು, ಮತ್ತು ಈ ಪ್ರಪಂಚದಲ್ಲಿ ಎಷ್ಟೋ ಜನ ಉತ್ತಮರಿದ್ದಾರೆ, ಅಂತಹವರ ಒಂದು ಕೆಲವು ಕಥೆಗಳನ್ನು ಓದೋದಿರಬಹುದು, ಚಿತ್ರಣವನ್ನು ನೋಡೋದಿರಬಹುದು, ಸಮಾಧಾನಕರವಾಗಿರ್ತಕ್ಕಂತಹ ಒಂದು ವಾತಾವರಣದಲ್ಲಿ ನೀವಿರೋದೇ ಆದರೆ ಅದಕ್ಕಿಂತ ಬಹುಶಃ ದೊಡ್ಡದು ಯಾವುದೂ ಇರೋದಿಲ್ಲ. ಇಷ್ಟನ್ನು ಅನುಸರಿಸಿದ್ದೆ ಆದರೆ ಉತ್ತಮವಾದಂತಹ ಮಕ್ಕಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.